ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ದೇಶದಾದ್ಯಂತ ಕೊರೋನಾ ಮಹಾಮಾರಿ ಬಿಟ್ಟು ಬಿಡದಂತೆ ಕಾಡುತ್ತಿದೆ. ಸರ್ಕಾರ ಮನೆಯಿಂದ ಹೊರಗೆ ಹೊರಡುವಾಗ ಮಾಸ್ಕ್ ಧರಿಸಿ ಬನ್ನಿ, ಮಾಸ್ಕ್ ಧರಿಸೋದ್ರಿಂದ ಕೊರೋನಾ ನಿಯಂತ್ರಣ ಮಾಡಬಹುದು ಅಂತಿದೆ. ಆದರೆ ಜನ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಇದಕ್ಕಾಗಿಯೇ ಮಾಸ್ಕ್ ಧರಿಸದೆ ರಸ್ತೆಯಲ್ಲಿ ಅಡ್ಡಾಡುತ್ತಿದ್ದ ಮೈಸೂರಿನ ಜನರಿಗೆ ಅಧಿಕಾರಿಗಳು ದಂಡ ಹಾಕಿದ್ದಾರೆ. ಹೌದು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಈ ಹಿನ್ನೆಲೆ ಕೊರೋನಾ ಸೋಂಕನ್ನು ನಿಯಂತ್ರಿಸಲು ಮಾಸ್ಕ್ ಇಲ್ಲದೆ ಓಡಾಡೋರಿಗೆ ಮೈಸೂರು ಮಹಾನಗರ ಪಾಲಿಕೆ ₹200 ದಂಡ ಹಾಕ್ತಿದೆ. ನಗರದ ಅಗ್ರಹಾರ ವೃತ್ತದಲ್ಲಿ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಹಾಗೂ ಪಾಲಿಕೆ ಸಿಬ್ಬಂದಿಗಳು ಮಾಸ್ಕ್ ಹಾಕದೆ ಓಡಾಡೋರಿಗೆ ದಂಡ ವಿಧಿಸಿ ಮಾಸ್ಕ್ ಹಾಕೊಂಡು ರಸ್ತೆಯಲ್ಲಿ ಓಡಾಡುವಂತೆ ಮನವಿ ಮಾಡಿದ್ರು. ಒಟ್ಟಾರೆ ಮಾಸ್ಕ್ ಹಾಕದೆ ಫಸ್ಟ್ ಟೈಮ್ ದಂಡ ಕಟ್ಟಿದ ಸಾರ್ವಜನಿಕರು ಮಾಸ್ಕ್ ಅಂಗಡಿಯತ್ತ ಮುಖ ಮಾಡ್ತಿದ್ದಾರೆ. ಒಂದು ವೇಳೆ ಮೈಸೂರಿಗೆ ನೀವೇನಾದರೂ ಮನೆಯಿಂದ ಹೊರಗೆ ಮಾಸ್ಕ್ ಹಾಕದೆ ಹೋದಲ್ಲಿ ನೀವು ₹200 ದಂಡ ಕಟ್ಟಬೇಕಾಗುತ್ತೆ. ಜೋಕೆ ಅಷ್ಟೇ, ಬ್ಯಾಗ್ ಒಳಗಡೆ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡ್ಬಿಟ್ಟವ್ರೆ. ವ್ಯಾಪ್ತಿಲಾಗಿರ್ಬೋದು ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ವರದಿ ಆಗ್ತಿರೋ ಹಿನ್ನೆಲೆಯಲ್ಲಿ ಮೊದಲು ಲಾಕ್ಡೌನ್ ಮುಂಚೆ ಏನು ಸಾರ್ವಜನಿಕರು ಭಾಳಷ್ಟು ಎಚ್ಚರ ವಹಿಸಿ ಮಾಸ್ಕನ್ನು ಧರಿಸ್ತಾ ಇದ್ದರು. ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರು ಮಾಸ್ಕನ್ನು ಧರಿಸದೆ ಓಡಾಡ್ತಾ ಇರೋದು ಕಂಡುಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತದಲ್ಲಿ ನಿನ್ನೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಮ್ಮ ಆಯುಕ್ತರಾಗಿರ್ಬೋದು, ಪೊಲೀಸ್ ಕಮಿಷನರಾಗಿರ್ಬೋದು, ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿ ಸಾರ್ವಜನಿಕ ಸ್ಥಳಗಳಿಗೆ ಬಂದಾಗ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕಂತ ಈಗಾಗಲೇ ಏನು ಕಾನೂನಿದೆ, ನಮ್ಮ ಸರ್ಕಾರದ ಸ್ಪಷ್ಟ ನಿರ್ದೇಶನಗಳಿದೆ. ಆ ಥರ ಏನಾದರೂ ಉಲ್ಲಂಘನೆ ಕಂಡು ಬಂದಲ್ಲಿ ₹200 ದಂಡಗಳನ್ನು ಕೂಡ ವಿಧಿಸೋಕ್ಕೆ ನಮಗೆ ಅವಕಾಶ ಇದೆ. ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾರುಕಟ್ಟೆ ಪ್ರದೇಶ ಮತ್ತು ಅಗ್ರಹಾರ ಸರ್ಕಲಲ್ಲಿ ಸಾಕಷ್ಟು ಸಾರ್ವಜನಿಕರು ಏನು ಮಾಸ್ಕನ್ನು ಧರಿಸಿ ಓಡಾಡ್ತಿದ್ದಾರೆ ಅವ್ರಿಗೆ ದಂಡವನ್ನು ಕೂಡ ವಿಧಿಸ್ತಾ ಇದ್ದೀವಿ ಮತ್ತು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು ಮನೆಯಿಂದ ಬರಬೇಕಾದ್ರೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ಕೊಂಡು ಬರಬೇಕು ಮತ್ತು ಪಬ್ಲಿಕ್ ಪ್ಲೇಸ್ಗಳಿಗೆ ಬಂದಾಗ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಬೇಕು. ಯಾಕಂದರೆ ನಿಮಗೆ ಅನಿಸುತ್ತೆ ನಿಮಗೇನು ರೋಗ ಬಂದಿರದೇ ಇರ್ಬೋದು, ಬಟ್ ಮನೆಗಳಲ್ಲಿ ಮಕ್ಕಳು ಮತ್ತು ವಯಸ್ಸಾದವರು ಇರ್ತಾರೆ, ಅವರ ಆರೋಗ್ಯದ ಹಿತದೃಷ್ಟಿಯಿಂದ ತಾವೆಲ್ಲ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕಂತ ಕೇಳ್ಕೊಳ್ತಾರೆ. ಈಗಾಗಲೇ ಸುಮಾರು ನಾವು ಒಂದು 2-3 ಸಾವಿರದ ದಂಡ ಈಗಾಗಲೇ ಕಲೆಕ್ಟ್ ಮಾಡಿದ್ದೀವಿ. ಭಾಳಷ್ಟು ಇನ್ಮೇಲೆ ಕಡ್ಡಾಯವಾಗಿ ಸಾರ್ವಜನಿಕರು ಏನಾದ್ರು ಮಾಸ್ಕ್ ಧರಿಸೋ ಉಲ್ಲಂಘನೆ ಕಂಡು ಬಂದಲ್ಲಿ ₹200 ಕಡ್ಡಾಯವಾಗಿ ದಂಡವನ್ನು